ಎಲ್ಲರಿಗೂ ನಮಸ್ಕಾರ. ಯಾಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟೇ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನನ್ನ ಆ್ಯಕ್ಚುಲಿ ನೀವೇನಾದರೂ ಈಗ ಎಮ್ ಎಸ್ ಸಿನಲ್ಲಿ ಫಸ್ಟ್ ಇಯರ್ ಎಮ್ ಎಸ್ ಸಿ ಓದ್ತಾ ಇದ್ದೀರಾ ಅಂದರೆ ಪೇಪರ್ 104 ಇದೆ ಅಂತಂದರೆ ಅದರಲ್ಲಿ ಒಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬರುತ್ತೆ ಯೂನಿಟ್ 2ನಲ್ಲಿ, ಅದರದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ, ಟೈಟ್ರೋಮೆಟ್ರಿಕ್ ಅನಾಲಿಸಿಸಲ್ಲಿ ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ಸು ಕಂಪ್ಲೀಟ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈಗ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ಸ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟೈಟ್ರೇಷನ್ ಕರ್ವ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪಿ ಎಚ್ ವರ್ಸಸ್ ದ ವಾಲ್ಯೂಮ್ ಆಫ್ ಬೇಸ್ ಆ್ಯಡೆಡ್, ಅವಾಗ ಏನು ಗ್ರಾಫ್ ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಕರ್ವ್ ಆಫ್ ಆಸಿಡ್ ಬೇಸ್ ಟೈಟ್ರೇಷನ್ ಅಥವಾ ನ್ಯೂಟ್ರಲೈಸೇಷನ್ ಕರ್ವ್ ಅಂತ ಕರಿತೀವಿ. ಅದೇ ಥರ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ನಿಮಗೆ ಪಿ ಆಫ್ ಮೆಟ್ಲಯಾನ್ ವರ್ಸಸ್ ದಿ ಅಮೌಂಟ್ ಆಫ್ ದಿ ಲಿಗ್ಯಾಂಡ್ ಅಥವಾ ಅಮೌಂಟ್ ಆಫ್ ದಿ ಲೂಯಿಸ್ ಬೇಸ್ ಏನು ಟೈಟ್ರೇಟ್ ಮಾಡಿದ್ರಲ್ಲ ಅವಾಗ ಬರುತ್ತಲ್ಲ ಗ್ರಾಫು, ಆ ಗ್ರಾಫ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಕರ್ವ್ ಅಂತ ಹೇಳ್ತೀವಿ. ಅದು ಹೇಗಾಗುತ್ತೆ ಅದನ್ನೆಲ್ಲ ನಾನು ಇವತ್ತು ಡೀಟೈಲಾಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಕಾಂಪ್ಲೆಕ್ಸ್ ಅಂದರೆ ಏನು ಅಂತ ಫಸ್ಟು ನಿಮಗೆ ಈಗ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂದರೆ ಅಲ್ಲಿ ಏನಾಗಿರಬೇಕು, ಡ್ಯೂರಿಂಗ್ ದಿ ಟೈಟ್ರೇಷನ್ ಇಫ್ ದ ಕಾಂಪ್ಲೆಕ್ಸ್ ಇಸ್ ಫಾರ್ಮ್ಡ್ ವಿಚ್ ಹ್ಯಾವ್ ಎ ಕೆಪಾಸಿಟರ್ ಚೇಂಜ್ ಇಟ್ಸ್ ಕಲರ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಅಂದರೆ ಏನು ಅಂದರೆ, ಕಾಂಪ್ಲೆಕ್ಸಲ್ಲಿ ಎರಡು ಇಂಪಾರ್ಟೆಂಟ್ ಕಾಂಪೊನೆಂಟ್ ಇರುತ್ತೆ, ಒಂದಕ್ಕೆ ಮೆಟ್ಲಯಾನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲಿಗ್ಯಾಂಡ್ ಅಂತ ಕರಿತೀವಿ. ಈ ಮೆಟ್ಲಯಾನ್ ಏನಿದೆಯಲ್ಲ ಅದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೆ, ಈ ಲಿಗ್ಯಾಂಡ್ ಏನಿದೆಯಲ್ಲ ಅದು ಇಟ್ ಗೋಯಿಂಗ್ ಟು ಆಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ ಆರ್ ಡೊನೇಟಿಂಗ್ ಗ್ರೂಪ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಾಂಪ್ಲೆಕ್ಸಿಂಗ್ ಏಜೆಂಟ್ ಅಂತಲೂ ಕರೀತಾರೆ. ಸೊ ಈ ಮೆಟ್ಲಯಾನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್ ಗಿವನ್ ಬೈ ದಿ ನ್ಯೂಕ್ಲಿಯೋಫೈಲ್ ಆರ್ ಗಿವನ್ ಬೈ ದಿ ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಷೀಸ್, ದೇರ್ ಬೈ ಎರಡು ಮಧ್ಯೆ ಇರೋವಂಥ ಬಾಂಡ್ ಏನಿದೆಯಲ್ಲ ಅದು ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಇರುತ್ತೆ. ಸೊ ಆಮೇಲೆ ಆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ, ಎಲೆಕ್ಟ್ರಾನ್ಸ್ ವಿಲ್ ಕಮ್ ಫ್ರಮ್ ಲಿಗ್ಯಾಂಡ್ ನಾಟ್ ಫ್ರಮ್ ದಿ ಮೆಟ್ಲಯಾನ್. ಸೊ ಈ ರೀತಿಯಾಗಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಪರ್ ಇದೆ, ಕಾಪರ್ ಅಮೋನಿಯಾ ಜೊತೆ ರಿಯಾಕ್ಟ್ ಮಾಡುತ್ತೆ ಅಂದ್ಕೊಳ್ಳೋಣ. ಸೊ ಸಿ ಯು ಟು ಪ್ಲಸ್ ಇದೆ, ಅದು 4 ಅಮೋನಿಯಾ ಜೊತೆಗೆ ಲಿಂಕ್ ಮಾಡಿಕೊಂಡು ಅಲ್ಲಿ ಸ್ಟೇಬಲ್ ಕಾಂಪ್ಲೆಕ್ಸು ನಿಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹಾಗಾದರೆ ಲಿಗ್ಯಾಂಡ್ ಅಂದರೆ ಏನು? ಲಿಗ್ಯಾಂಡ್ ಅಂದರೆ ಎಲೆಕ್ಟ್ರಾನ್ ಡಿಫ್, ಎಲೆಕ್ಟ್ರಾನ್ ರಿಚ್ ಅಂತ ಹೇಳಿದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಅಂತ ಹೇಳಿದೆ, ವಿಚ್ ಹ್ಯಾವ್ ವಿಚ್ ಗೋಯಿಂಗ್ ಟು ಫಾರ್ಮ್ ದಿ ಕಾಂಪ್ಲೆಕ್ಸಿಂಗ್ ಏಜೆಂಟ್ ಅಂತಂದರೆ, ಸಿಂಗಲ್ ಕೊಡ್ತಾ ಇತ್ತು ಅಂತಂದರೆ ಮೊನೋಡೆಂಟೇಟ್ ಅಂತ ಹೇಳ್ತೀವಿ, ಆರ್ ಇಟ್ ಮೇ ಬಿ ಬೈಡೆಂಟೇಟ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಪಾಲಿಡೆಂಟೇಟ್. ನಾವು ಇ ಡಿ ಟಿ ಎ ತೊಗೊಂಡ್ರೆ ಇ ಡಿ ಟಿ ಎಸ್ ಎಕ್ಸೆಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿರುವಂಥದ್ದು ಅಮೋನಿಯಾ ಜೊತೆಗೆ ಎಲಿಗ್ಯಾಂಡ್ ಕ್ಯಾನ್ ಸಿಂಪ್ಲಿ ಅಮೋನಿಯಾ ಜೊತೆಗೆ ಬರೀ ಲಿಂಕ್ ಮಾಡ್ಬೋದು, ಅಥವಾ ಇಟ್ ಕ್ಯಾನ್ ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ ಎ ಪಾಲಿಡೆಂಟೇಟ್ ಲಿಗ್ಯಾಂಡ್ ಲೈಕ್ ಇ ಡಿ ಟಿ ಎ, ಸೊ ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಮೋರ್ ದ್ಯಾನ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅಂಡ್ ಆ್ಯಕ್ಚುಲಿ ದಟ್ ಇಸ್ ಎನ್ ಎಕ್ಸಾಡೆಂಟೇಟ್, ದೇರ್ ಫೋರ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೇಜ್ ಲೈಕ್ ಸ್ಟ್ರಕ್ಚರ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಆ ಕಾಂಪ್ಲೆಕ್ಸ್ ಏನು ಫಾರ್ಮೇಷನ್ ಆಗುತ್ತಲ್ಲ ಅವಾಗ ಚಿಲೇಟ್ ಆಗೆ. ಸೊ ನಮಗೆ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತಂದರೆ, ಈಗ ಕಾಂಪ್ಲೆಕ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಕಾಂಪ್ಲೆಕ್ಸಲ್ಲಿ ಎರಡು ಇಂಪಾರ್ಟೆಂಟ್ ಬೇಕು ನಮಗೆ, ಒಂದು ಮೆಟ್ಲಯಾನ್ ಬೇಕು, ಇನ್ನೊಂದು ಲಿಗ್ಯಾಂಡ್ ಬೇಕು ಅಂತ ಗೊತ್ತಾಯಿತು. ಅದೇ ಥರ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ನ ತೊಗೊಂಡ್ರೆ ಅದು ಇಟ್ಸ್ ಎ ಟೈಪ್ ಆಫ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಸಾಲಿಬಲ್ ಆ್ಯಂಡ್ ಡಿಸೋಸಿಯೇಟೆಡ್ ಸ್ಟೈಕೋಮೆಟ್ರಿಕ್ ಕಾಂಪ್ಲೆಕ್ಸ್ ಇಸ್ ಫಾರ್ಮ್ಡ್ ಡ್ಯೂರಿಂಗ್ ದಿ ಅಡಿಷನ್ ಆಫ್ ದಿ ಸ್ಯಾಂಪಲ್ ಆಫ್ ದಿ ಸೊಲ್ಯೂಷನ್. ಹೆಂಗೆ ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಮಾಡ್ತೀವಲ್ಲ ಅದೇ ಥರನೇ ಮಾಡ್ತೀವಿ, ಒಂದು ಗೋಯಿಂಗ್ ಟು ಆಕ್ಟ್ ಆಸ್ ಎ ಲೂಯಿಸ್ ಆ್ಯಸಿಡ್, ಅದು ಒನ್ ಗೋಯಿಂಗ್ ಟು ಆಕ್ಟ್ ಆಸ್ ಎ ಲೂಯಿಸ್ ಬೇಸ್. ಸೊ ಅಲ್ಲೇನಾಗುತ್ತೆ, ಟೈಟ್ರೇಷನ್ ನೀವು ಮಾಡ್ತಾ ಹೋದಾಗ, ಟೈಟ್ರನ್ನ ಆ್ಯಡ್ ಮಾಡ್ತಾ ಹೋದಾಗ ದೇರ್ ಶುಡ್ ಬಿ ಚೇಂಜ್ ಇನ್ ಕಲರ್ ಆಗಬೇಕು, ಎಂಡ್ ಪಾಯಿಂಟಲ್ಲಿ ಏನಾಗಬೇಕು, ಇಟ್ ಶುಡ್ ಗಿವ್ ದಿ ಡಿಫ್ರೆಂಟ್ ಕಲರ್, ದೆನ್ ದಟ್ ಟೈಪ್ ಆಫ್ ಟೈಟ್ರೇಷನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ವೆನ್ ಯು ವಾಂಟ್ ಟು ಎಸ್ಟಿಮೇಟ್ ದಿ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಮೋರ್ ದ್ಯಾನ್ ಒನ್ ಮೆಟಲ್ ಸ್ಪೀಷೀಸ್ ಇನ್ ದೆಮ್, ಡಿಫ್ರೆನ್ಷಿಯಲ್ ಡಿಫ್ರೆಂಟ್ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಮೆಟಲ್ ಅಯಾನ್ಸ್ ಇದ್ದಾಗ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ನ ನಾವು ಮಾಡ್ಬೋದು. ಸೊ ನಾನು ಮುಂಚೆನೇ ಹೇಳ್ದಂಗೆ, ಆ್ಯಸಿಡ್ ಬೇಸ್ ಟೈಟ್ರೇಷನಲ್ಲಿ ಡಿಸ್ಕಸ್ ಮಾಡ್ದಂಗೆ ಎರಡು ನನಗೆ ಕಾಂಪೊನೆಂಟ್ ಬೇಕು ಟೈಟ್ರೇಷನ್ ಮಾಡೋಕ್ಕೆ, ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಮಾಡೋದಕ್ಕೆ. ಒಂದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ, ಅನ್ನೋದಕ್ಕೆ ಅನ್ಲೈಟ್ ಅಂತ ಕರಿತೀವಿ. ಇವೆರಡಕ್ಕೂ ಕಲರ್ ಚೇಂಜ್ ಆಗೋದಕ್ಕೆ
ನಾವು ಇನ್ನೊಂದು ಸ್ಪೀಶೀಸ್ನ ಯೂಸ್ ಮಾಡ್ತೀವಿ, ವಿಚ್ ಈಸ್ ಜನರಲಿ ಆರ್ಗ್ಯಾನಿಕ್ ಇನ್ ನೇಚರ್, ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಚೇಂಜ್ ಇಟ್ಸ್ ಕಲರ್ ಅಟ್ ಎ ಪರ್ಟಿಕ್ಯುಲರ್ ಪಿ ಹೆಚ್ ಟು ಡಿಟೆಕ್ಟ್ ದಿ ಎಂಡ್ ಪಾಯಿಂಟ್. ಸೊ ನನಗೆ ಈ ಮೂರು ಕಂಟು ನಿಮಗೆ ಬೇಕಾಗತ್ತೆ. ವಿಚ್ ಕಾಂಪ್ಲೆಕ್ಸೇಷನ್ ರಿಯಾಕ್ಷನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ವಾಲ್ಯೂಮೆಟ್ರಿಕ್ ಟೆಕ್ನಿಕ್. ವಾಲ್ಯೂಮೆಟ್ರಿಕ್ ಟೆಕ್ನಿಕ್ಗೆ ಎಲ್ಲ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗೋದನ್ನೆಲ್ಲ ಯೂಸ್ ಮಾಡೋಕ್ಕಾಗತ್ತಾ? ಆಗಲ್ಲ, ದೇರ್ ಶುಡ್ ಬಿ ಸಮ್ ಕಂಡೀಷನ್ಸ್ ಇದೆ. ಸೊ ಏನಾಗಿರಬೇಕು, ಆಫ್ಟರ್ ಅಡಿಷನ್ ಆಫ್ ಈಚ್ ಪೋರ್ಷನ್ ಆಫ್ ದಿ ಟೈಟನ್, ಪ್ರತಿ ಒಂದೊಂದು ಎಮ್ ಎಲ್ ನೀವು ಹಾಕಿದಾಗ ಈಕ್ವಿಲಿಬ್ರಿಯಂ ಏನಾಗಬೇಕು, ರೀಚ್ ಆಗಬೇಕು. ಆಮೇಲೆ ಇಂಡಿಕೇಟರ್ ಅಟ್ ದಿ ಈಕ್ವಿವಲೆಂಟ್ ಪಾಯಿಂಟ್, ಇಟ್ ಶುಡ್ ಹ್ಯಾವ್ ಎ ಕೆಪಾಸಿಟಿ ಟು ಚೇಂಜ್ ಇಟ್ಸ್ ಕಲರ್. ಅಂಥ ಕಾಂಪ್ಲೆಕ್ಸೋಮೆಟ್ರಿಕ್ ರಿಯಾಕ್ಷನ್ಸ್ ನಾವು ಟೈಟ್ರೇಷನಲ್ಲಿ ಯೂಸ್ ಮಾಡ್ಬೋದು. ಲಾರ್ಜ್ ನಂಬರ್ ಆಫ್ ಮೆಟಲ್ ಅಯಾನ್ಸ್ ಇರೋ ಸೊಲ್ಯೂಷನ್ ಮಾಡ್ಬೋದು, ಬಟ್ ಜನರಲಿ ಇ ಡಿ ಟಿ ಅನ್ನು ನಾವೇನು ಮಾಡ್ತೀವಿ, ಟೈಟ್ರೆಂಟಾಗಿ ಯೂಸ್ ಮಾಡ್ತೀವಿ. ಫಾರ್ ಮೆನಿ ಇಸ್ ಅ ವರ್ಸಟೈಲ್ ಟೈಪ್ ಅಂತ ಹೇಳ್ಬೋದು, ಬೇರೆ ಬೇರೆದಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇ ಡಿ ಟಿ ಎ ಅಂದರೆ ಏನು? ಇಥಿಲೀನ್ ಡಯಾಮಿನ್ ಟೆಟ್ರಾ ಅಸ್ಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಫೋರ್ ಆ್ಯಕ್ಚುಲಿ ದಟ್ ಇಸ್ ಎನ್ ಎಕ್ಸಾಡೆಂಟೇಟ್ ಲಿಗ್ಯಾಂಡ್, ಒಟ್ಟು 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಆಟಮ್. 4 ಕಾರ್ಬಾಕ್ಸೆಲ್ ಗ್ರೂಪು, 2 ಅಮೈನೋ ಗ್ರೂಪ್ ಇದೆ. ಇ ಡಿ ಟಿ ಎ ಇಸ್ ರೆಪ್ರೆಸೆಂಟೆಡ್ ಬೈ ಹೆಚ್ 4 ವೈ, ಯಾಕೆಂದರೆ 4 ಹೆಚ್ಚಿದೆ ಅದಕ್ಕೋಸ್ಕರ ಹೆಚ್ 4 ವೈ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಲಿ ಡೈಸೋಡಿಯಂ ಸಾಲ್ಟ್ ಏನಿದೆಯಲ್ಲ, ಈ ಡಿ ಟಿ ಎ ಏನಿದೆಯಲ್ಲ, ದೇ ಆರ್ ಇನ್ಸಾಲಿಬಲ್ ಇನ್ ವಾಟರ್, ಪಾರ್ಷಲಿ ಸಾಲಿಬಲ್ ಇನ್ ವಾಟರ್. ಕಂಪ್ಲೀಟ್ಲಿ ಸಾಲಿಬಲ್ ಆಗಬೇಕು ಅಂತ ನಾವೇನು ಮಾಡ್ತೀವಿ, ಡೈಸೋಡಿಯಂ ಸಾಲ್ಟ್ ಆಫ್ ಎನ್ ಆ್ಯಸಿಡ್ನ ನಾವು ಕನ್ಸಿಡರ್ ಮಾಡ್ತೀವಿ. Na2H2Y H2O ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನಾನು ಮುಂಚೆನೆ ಹೇಳ್ದಂಗೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೇಜ್ ಲೈಕ್ ಸ್ಟ್ರಕ್ಚರ್. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಇಡಿಟಿ ಎ ಕಾಂಪ್ಲೆಕ್ಸಸ್ನೆಲ್ಲ ಚಿಲೇಟ್ ಅಂತ ಕರಿತೀವಿ, ಇಡಿಟಿನೇ ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. 4 ಕಾರ್ಬಾಕ್ಸಿಲ್ ಗ್ರೂಪ್ ಇದೆ, 2 ಅಮೈನೋ ಗ್ರೂಪ್ ಇದೆ. ಸೊ ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದೆ, ಮಧ್ಯದಲ್ಲಿ ಮೆಟಲ್ ಇರುತ್ತೆ, ಕೋರ್ಡಿನೇಟ್ ಕೋವಲೆಂಟ್ ಬಾಂಡಲ್ಲಿ ಅದೇನಾಗ್ತಾ ಹೋಗುತ್ತೆ, ಲಿಂಕ್ ಆಗುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್. ಎಗೇನ್, ಈ ಮೆಟಲ್ ಕಾಂಪ್ಲೆಕ್ಸ್ ಏನಿದೆಯಲ್ಲ, ದಟ್ ಡಿಪೆಂಡ್ಸ್ ಅಪಾನ್ ದಿ ಪಿ ಹೆಚ್, ದಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಪ್ರೋಟಾನ್ಸ್. 4 ಪ್ರೋಟಾನ್ ಇತ್ತು ಅಂತಂದರೆ ಪಿ ಹೆಚ್ ಲೆಸ್ ದ್ಯಾನ್ 3 ಇರುತ್ತೆ. ಅದು ಡಿಸೋಸಿಯೇಟ್ ಆದಾಗ ಅವಾಗೇನಾಗುತ್ತೆ ಅಂತಂದರೆ ಸ್ಪೀಶೀಸ್ ಏನಾಗ್ಬೋದು, ಎಲೆಕ್ಟ್ರಾನ್ ಒಂದು ಹೈಡ್ರೋಜನ್ನ ಕೊಡ್ಬೋದು ಅಥವಾ 2 ಹೈಡ್ರೋಜನ್ನ ಕೊಡ್ಬೋದು. 1 ಹೈಡ್ರೋಜನ್ನ ಕೊಟ್ಟರೆ H2Y2- ಆಗುತ್ತೆ, H3Y- ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪಿ ಹೆಚ್ ಏನಾಗುತ್ತೆ, 3-10 ಇರುತ್ತೆ. ಫುಲ್ಲಿ ಅನ್ಪ್ರೋಟೆಟೆಡ್ ಎಲ್ಲನೂ ಕೊಟ್ಬಿಡ್ತು, ಪ್ರೋಟಾನ್ಸ್ನೆಲ್ಲ ಕೊಟ್ಬಿಟ್ಟಿದೆ, Y4 ಇದೆ ಅಂತಂದರೆ ಅವಾಗ ಪಿ ಹೆಚ್ಚು 10 ಆಗುತ್ತೆ. ಸೊ ನಿಮ್ಮದು ಸ್ಟೆಬಿಲಿಟಿ ಆಫ್ ದಿಸ್ ಮೆಟಲ್ ಕಾಂಪ್ಲೆಕ್ಸ್ ಡಿಪೆಂಡ್ಸ್ ಅಪಾನ್ ದಿ ಪಿ ಹೆಚ್ ಯಾವ ಥರ ಇದೆ ಅಂತ. ಸ್ಟೆಬಿಲಿಟಿ ಆಫ್ ದಿ ಮೆಟಲ್ ಲಿಗ್ಯಾಂಡ್ ಕಾಂಪ್ಲೆಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಒಟ್ಟು 6 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ಗಳ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಮೆಟಲ್ ನೇಚರ್ ಆಫ್ ದಿ ಮೆಟಲ್ ಅಯಾನ್ ಅದೇನಿದೆ, ಸ್ಮಾಲ್ ಸೈಜ್ ಇದೆಯಾ, ದೊಡ್ಡ ಸೈಜ್ ಇದೆಯಾ, ಚಾರ್ಜ್ ಎಷ್ಟಿದೆ ಅದ್ರ ಮೇಲೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸ್ಮಾಲ್ ಅಯಾನ್ಸ್ ವಿತ್ ಅ ಲಾರ್ಜ್ ಚಾರ್ಜಸ್ ಲೀಡ್ ಟು ದಿ ಸ್ಟ್ರಾಂಗರ್ ಕಾಂಪ್ಲೆಕ್ಸಸ್. ಮೆಟಲ್ ಅಯಾನ್ಸ್ ಮೇಲೆ ಚಾರ್ಜ್ ಕಡಿಮೆ ಇರಬೇಕು, ಆದರೆ ಅಯಾನ್ಸ್ ಸೈಜ್ ಚಿಕ್ಕದಿರಬೇಕು, ಆದರೆ ಚಾರ್ಜು ಜಾಸ್ತಿ ಇರಬೇಕು. ಅಂಥ ಕಾಂಪ್ಲೆಕ್ಸಸ್ಸು ಸ್ಟೇಬಲ್ ಆಗಿರುತ್ತೆ. ಅದೇ ಥರ ನೇಚರ್ ಆಫ್ ದಿ ಲಿಗ್ಯಾಂಡ್, ಅದು ಚಿಲೇಟಿಂಗ್ ಲಿಗ್ಯಾಂಡಾ, ಮಾನೋಡೆಂಟೇಟಾ, ಬೈಡೆಂಟೇಟಾ, ಡೈರೆಕ್ಟಾಗಿ ಲಿಂಕ್ ಆಗ್ತಿದೆಯಾ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಅದನ್ನು ಅಲ್ಲಿ ಇಟ್ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಬೆಸಿಸ್ಟಿ ಆಫ್ ದಿ ಲಿಗ್ಯಾಂಡ್, ಬೆಸಿಸಿಟಿ ಏನಿದೆ, ಬೆಸಿಸಿಟಿ ಇಸ್ ನಥಿಂಗ್ ಬಟ್ ಕೆಪಾಸಿಟಿ ಟು ಡೊನೇಟ್ ದಿ ಎಲೆಕ್ಟ್ರಾನ್ಸ್, ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ಸೊ ಗ್ರೇಟರ್ ದಿ ಬೆಸಿಸಿಟಿ ಆಫ್ ದಿ ಲಿಗ್ಯಾಂಡ್ ರಿಸಲ್ಟ್ ಇನ್ ದಿ ಗ್ರೇಟರ್ ಸ್ಟೆಬಿಲಿಟಿ ಆಫ್ ದಿ ಕಾಂಪ್ಲೆಕ್ಸ್. ಸೊ ಸೈಜ್ ಆಫ್ ದಿ ಚಿಲೇಟಿಂಗ್ ರಿಂಗ್ ಏನಿದೆ, 5 ಅಥವಾ 6 ಮೆಂಬರ್ಡ್ ರಿಂಗ್ ಇರ್ಬೋದು, ಆವಾಗ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ನಿಮಗೆ ಬರ್ತಾ ಹೋಗುತ್ತೆ. ನಂಬರ್ ಆಫ್ ಚಿಲೇಟಿಂಗ್ ರಿಂಗ್ಸ್, ಕೆಲವು ಸಲ ಮೋರ್ ದ್ಯಾನ್ 1 ರಿಂಗೂ ಇರ್ಬೋದು. ಹೈಯರ್ ದಿ ನಂಬರ್ ಆಫ್ ರಿಂಗ್ಸ್ ಗ್ರೇಟರ್ ವಿಲ್ ಬಿ ದಿ ಸ್ಟೆಬಿಲಿಟಿ. ಅದೇ ಥರ ಸ್ಟೀರಿಕ್ ಎಫೆಕ್ಟ್ ಇರ್ಬೋದು, ದಿಸ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಸ್ಟೆಬಿಲಿಟಿ ಆಫ್ ದಿ ಕಾಂಪ್ಲೆಕ್ಸಸ್. ಸೊ ಈಗ ಏನಾಯಿತು, ಮೆಟಲ್ ಮತ್ತು ಲಿಗ್ಯಾಂಡ್ ಏನಾಯಿತು, 2 ಕಂಬೈನ್ ಆಯಿತು, ನಿಮಗೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿದೆ. ಆ ಕಾಂಪ್ಲೆಕ್ಸು ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಯಾವ ಥರ ಲಿಗ್ಯಾಂಡ್ ತೊಗೊಂಡಿದ್ದೀವಿ, ಯಾವ ಥರ ಮೆಟಲ್ ಅಯಾನ್ ತೊಗೊಂಡಿದ್ದೀವಿ, ಅದರದ್ದು ಬೇಸಿಸಿಟಿ ಎಷ್ಟು, ಲಿಗ್ಯಾಂಡ್ದು ಸೈಜ್ ಆಫ್ ದಿ ಚಿಲೇಟಿಂಗ್ ರಿಯೇಜೆಂಟ್ ಏನಿದೆ, ಮೆಟಲ್ ಹೌ ಮೆನಿ ನಂಬರ್ ಆಫ್ ಮೆಟಲ್ ಚಿಲೇಟ್ ರಿಂಗ್ಸ್ ಆಗುತ್ತೆ, ಸ್ಟೀರಿಕ್ ಎಫೆಕ್ಟ್ ಏನಾದರೂ ಇದೆಯಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಇಟ್ ಡಿಪೆಂಡ್ಸ್ ಅಪಾನ್ ಪಿ ಹೆಚ್. ದ ಇ ಡಿ ಟಿ ಎ ಟೈಟ್ರೇಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ಎ ಬಫರ್ ಸೊಲ್ಯೂಷನ್ ಆಫ್ ದಿ ಮೆಟಲ್ ಅಯಾನ್ಸ್ ಟು ಬಿ ಎಸ್ಟಿಮೇಟೆಡ್. ಯೂಶಲಿ ಇಲ್ಲಿ ಏನು ಮಾಡ್ತೀವಿ ನಾವು, ಬಫರ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀವಿ. ಬಫರ್ ಸೊಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬಫರ್ ಸೊಲ್ಯೂಷನ್ ಇಸ್ ಅ ಒನ್ ವಿಚ್ ಡೂ ನಾಟ್ ಆಲ್ಟರ್ ದಿ ಪಿ ಹೆಚ್, ಐದರ್ ಆ್ಯಡಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಎನ್ ಆ್ಯಸಿಡ್ ಆರ್ ಎ ಬೇಸ್. ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಅಂತ ಹೇಳ್ತೀವಿ. ಸೊ ಇ ಡಿ ಟಿ ಎ ಸೊಲ್ಯೂಷನ್ನ ಯೂಶಲಿ ನಾವೇನು ಮಾಡ್ತೀವಿ, ಬಫರ್ ಇನ್ ವಿ ಆರ್ ಗೋಯಿಂಗ್ ಟ್ರೂ ದಿ ಟೈಟ್ರೇಷನ್ ಇನ್ ಪ್ರೆಸೆನ್ಸ್ ಆಫ್ ದಿ ಬಫರ್ಡ್ ಸೊಲ್ಯೂಷನ್.
The use of proper pH is important and is related to the stability constant of a metal EDTA complex. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಕಲೈನ್ ಪಿ ಹೆಚ್ ಇತ್ತು ಅಂತಂದರೆ ಲೋ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಇರುತ್ತೆ. ಹೈ ಆಲ್ಕಲೈನ್ ಟು ಮೈಲ್ಡ್ ಅಸ್ಟಿಕ್ ಪಿ ಹೆಚ್ ಇಸ್ ರಿಕ್ವೈರ್ಡ್ ಫಾರ್ ಮೆಟಲ್ಸ್ ಹ್ಯಾವಿಂಗ್ ಹೈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್. ಸೊ ಲೋ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಇದ್ದಾಗ ಆಲ್ಕಲೈನ್ ಪಿ ಹೆಚ್ ಇರಬೇಕು. ಅದೇ ಥರ ಹೈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಇದ್ದಾಗ ನಿಮಗೆ ಲೋ ಆಲ್ಕಲೈನ್ ಪಿ ಹೆಚ್ ಬೇಕಾಗತ್ತೆ. ದ ಡಿಸೋಸಿಯೇಟೆಡ್ ರಿಯಾಕ್ಷನ್ಸ್ ಆಫ್ ಎನ್ ಆಸಿಡ್ ಫಾರ್ಮ್ ಇ ಡಿ ಟಿ ಎ ಫಾರ್ಮ್ಸ್ ಎಚ್ ಫೋರ್ ವೈ ಈಸ್ ಆಲ್ಸೋ ಪಿ ಹೆಚ್ ಡಿಪೆಂಡೆಂಟ್. ಪಿ ಹೆಚ್ ದಟ್ಸ್ ವೈ ಪಿ ಹೆಚ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಂಕ್ಷನಿಂಗ್ ದಿ ಇಂಡಿಕೇಟರ್ ಆಫ್ ಎ ಸಬ್ಸ್ಟೆನ್ಸ್ ಯಾವ ಥರ ಆಗುತ್ತೆ ಅಂತ. ಸೊ ನಾನು ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಕರ್ವ್ ಅಂತ ನನಗೆ ಬೇಕಾಗತ್ತೆ. ಟೈಟ್ರೇಷನ್ ಕರ್ವಲ್ಲಿ ಐ ಕ್ಯಾನ್ ಚೂಸ್ ಅಟ್ ವಾಟ್ ಪಿ ಹೆಚ್ ಮೈ ಐ ಆಮ್ ಗೋಯಿಂಗ್ ಟು ಗೆಟ್ ದನ್ ಈಕ್ವಲೆಂಟ್ ಪಾಯಿಂಟ್. ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ವಿ ಕ್ಯಾನ್ ಡಿಸೈಡ್ ದಿ ಇಂಡಿಕೇಟರ್. ಸೊ ನಾವು ಇಂಡಿಕೇಟರ್ನ ಯಾವ ಥರ ಚೂಸ್ ಮಾಡಬೇಕು ಇದಕ್ಕೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ಗೆ ಅಥವಾ ಟೈಟೋಮೆಟ್ರಿಕ್ ಟೈಟ್ರೇಷನ್ಸ್ಗೆ ಹೇಗೆ ಮಾಡಬೇಕಾಗತ್ತೆ ಅಂತಂದರೆ ನಾವೇನು ಮಾಡಬೇಕಾಗತ್ತೆ, ವಿ ಆರ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ ಪಿ ಹೆಚ್ ವರ್ಸಸ್ ಅಮೌಂಟ್ ಆಫ್ ಆ್ಯಸಿಡ್ ಆರ್ ಬೇಸ್ ಆ್ಯಡೆಡ್ನ ನಾವು ತಗೋಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಏನು ಗ್ರಾಫ್ ಬರುತ್ತಲ್ಲ ಆ ಗ್ರಾಫ್ ಪ್ರಕಾರ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಪಿ ಹೆಚ್ಚು ಮತ್ತು ಈಕ್ವಲೆಂಟ್ ಪಾಯಿಂಟಲ್ಲಿ ಎಲ್ಲಿ ಪಿ ಹೆಚ್ ಬರ್ತಾ ಇದೆ, ಸೊ ಅಟ್ ವಾಟ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅನ್ ಈಕ್ವಲೆಂಟ್ ಪಾಯಿಂಟ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಈಕ್ವಲೆಂಟ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಟೈಟ್ರೇಷನ್ ನಿಮಗೆ ಏನು ಬರುತ್ತಲ್ಲ ಆ ಇಂಡಿಕೇ ಅಲ್ಲಿ ಯಾವ ಥರ ಪಿ ಹೆಚ್ ಬರುತ್ತಲ್ಲ ಆ ಇಂಡಿಕೇಟರ್ನ ವಿಚ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಕಲರ್ ಇನ್ ದಟ್ ರೇಂಜ್ ಯು ಆರ್ ಗೋಯಿಂಗ್ ಟು ಚೂಸ್. ಸೊ ಹಾಗಾಗಿ ನಿಮಗೆ ಇಂಡಿ ಪಿ ಹೆಚ್ಚು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಥರ ಹಾಕಿದಾಗ ನಿಮಗೊಂದು ಗ್ರಾಫ್ ಬರುತ್ತೆ. ಆ ಗ್ರಾಫ್ಗೆ ನಾವು ಕರಿತೀವಿ ಅಂದರೆ ಟೈಟ್ರೇಷನ್ ಕರ್ವ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಮೆಟಲ್ ಇಡಿಟಿಯ ಟೈಟ್ರೇಷನ್ಸ್ಗೆ ನಾವೇನು ಮಾಡಬೇಕಾಗತ್ತೆ, ಗ್ರಾಫ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪ್ಲಾಟ್ ಪಿ ಎಮ್ ವರ್ಸಸ್ ವಾಲ್ಯೂಮ್ ಆಫ್ ದಿ ಇಡಿಟಿಯ ಆ್ಯಡೆಡ್. ಸೊ ನಾನು ಮುಂಚೆನೇ ಹೇಳ್ದಂಗೆ ಯೂಶ್ವಲಿ ನಾವೇನು ಮಾಡ್ತೀವಿ, ಇಡಿಟಿಯನ್ನ ಟೈಟ್ರೆಂಟಾಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ಅದನ್ನು ನಾವಿಲ್ಲಿ ಹಾಕ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ಆಫ್ ದ ಮೆಟಲ್ EDTA titration, the EDTA is added to be buffered solution of the metal and PM can be calculated using PM is equal to log of minus log of 10 M plus agate during the titration. So M PM when plotted in X axis and volume of EDTA is plotted in X axis, ಇದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಕರ್ವ್ ಅಂತ ಕರಿತೀವಿ. ಸೊ ನನಗೆ ಇದರಿಂದ ಈಕ್ವಲೆಂಟ್ ಪಾಯಿಂಟ್ ಗೊತ್ತಾಗುತ್ತೆ, ಈಕ್ವಲೆಂಟ್ ಪಾಯಿಂಟ್ಗೆ ಕರೆಸ್ಪಾಂಡಿಂಗ್ ಆಗಿ ಪಿ ಎಮ್ ಏನಿದೆ ಅದು ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾನೇನು ಮಾಡ್ತೀನಿ, ಇಂಡಿಕೇಟರ್ನ ಚೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ಗ್ರಾಫ್ಗೆ ನಾನು ಹೇಳ್ತೀನಿ ಟೈಟ್ರೇಷನ್ ಕರ್ವ್ ಅಂತ ಕರಿತೀನಿ. ಜನ್ರಲಿ ನಾವೇನು ಮಾಡ್ತೀವಿ, EDTAನ ಟೈಟ್ರೆಂಟಾಗಿ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಅಂದರೆ ಇಟ್ ಕ್ಯಾನ್ ಫಾರ್ಮ್ ಎ ಸ್ಟೇಬಲ್ ಕಾಂಪ್ಲೆಕ್ಸ್ ವಿತ್ ವೇರಿಯಸ್ ಮೆಟಲ್ ಅಯಾನ್ಸ್. ಅದು ಬೇರೆ ಬೇರೆ ಮೆಟಲ್ ಅಯಾನ್ ಜೊತೆಗೆ ಸ್ಟೇಬಲ್ ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡುತ್ತೆ. ಮುಂಚೆನೇ ಸ್ಟೇಬಲ್ ಕಾಂಪ್ಲೆಕ್ಸ್ನ ಆಗಬೇಕು ಅಂತಂದರೆ ಯಾವ ಲಿಗ್ಯಾಂಡ್ ತೊಗೊಂಡಿದ್ದೀವಿ, ಯಾವ ಮೆಟಲ್ ಅಯಾನ್ ತೊಗೊಂಡಿದ್ದೀವಿ, ಚಿಲೇಟಿಂಗ್ ಆಗ್ತಾ ಇದೆಯಾ ಇಲ್ವಾ, ಯಾವ ಪಿ ಎಚ್ ಅಲ್ಲಿದೆ ಅದನ್ನೆಲ್ಲ ಪ್ಲೇ ಮಾಡುತ್ತಲ್ಲ, ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ EDTA ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಸ್ಟೇಬಲ್ ಕಾಂಪ್ಲೆಕ್ಸ್ ವಿತ್ ಮೆನಿ ಮೆಟಲ್ಸ್. ಹಂಗಾಗಿ EDTAನ ನಾವು ಯೂಸ್ ಮಾಡ್ತೀವಿ. ವಾಟ್ ಆರ್ ದಿ ಅಡ್ವಾಂಟೇಜ್, ವೈ ವಿ ಆರ್ ಗೋಯಿಂಗ್ ಟು ಯೂಸ್ EDTA ಆಸ್ ಎ ಟೈಟ್ರಿಂಟ್ ಇನ್ ದಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಅವ್ರು ನಿಮಗೆ ಪ್ರಶ್ನೆನ ಕೇಳ್ಬೋದು. ಸೊ ಅವಾಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ದ ಕಾಂಪ್ಲೆಕ್ಸೇಷನ್ ಅಕ್ಕರ್ಸ್ ಇನ್ ಎ ಸಿಂಗಲ್ ಸ್ಟೆಪ್ ಅಂಡ್ ಹೆನ್ಸ್ ದ ಟೈಟ್ರೇಷನ್ of a metal produces sharp change in the metal ion concentration at the equivalent point. So nange end point identify maadkolakke easy aagi nange identify maadkobodu. Hangagi EDTA titrations na naavu maartivi. Ond en madutte, stable complex na form madutte, sharp color change na madutte. ಮೂರನೇದು ಏನಾಗುತ್ತೆ ಅಂತಂದರೆ, ಏಕ್ ವಾಟರ್ ಸಾಲ್ಯುಬಲ್ ಎನ್ಸ್ ಆಲ್ ದಿ ಸ್ಟಡೀಸ್ EDTA ಮೆಟಲ್ EDTA ಅಂದರೆ ಸೋಡಿಯಂ ಸಾಲ್ಟ್ ಆಫ್ ಸಾಲ್ಯುಬಲ್ ಇನ್ ವಾಟರ್. ಸೊ ಹಾಗಾಗಿ ನನಗೆ ಬೇರೆ ಸಾಲ್ವೆಂಟ್ ಯೂಸ್ ಮಾಡ್ದಲೆ ವಾಟರ್ ಸಾಲ್ಯುಬಲಲ್ಲೇ ನಾನು ಮಾಡ್ಕೊಳ್ತಾ ಹೋಗ್ಬೋದು. ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ EDTA ಆಸ್ ಎ ಟೈಟ್ರೆಂಟ್. ಜೊತೆಗೆ EDTA ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ 1:1 ಕಾಂಪ್ಲೆಕ್ಸ್ ವಿತ್ ಮೆಟಲ್ ಅಯಾನ್ಸ್. ಆ ಮೆಟಲ್ ಅಯಾನ್ಸ್ ಯಾವ ಥರ ಎದುರು ಇರ್ಬೋದು, ಬಟ್ ಇಟ್ ಗೋಯಿಂಗ್ ಟು ಫಾರ್ಮ್ 1:1 ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. ಇರೆಸ್ಪೆಕ್ಟಿವ್ ಆಫ್ ದಿ ಚಾರ್ಜ್ ಅಂಡ್ ದಿ ಮೆಟಲ್ಸ್, ಎಲ್ಲ ಮೆಟಲ್ ಅಯಾನ್ಸಲ್ಲೂ ಅದು 1:1 ಫಾರ್ಮಲ್ಲೇ ಆಗ್ತಾ ಹೋಗುತ್ತೆ. ಸ್ಟೈಕೋಮೆಟ್ರಿ ದ ಸೇಮ್ ರಿಯಾಕ್ಷನ್ ಆಫ್ ದಿ ಮೆಟಲ್ ಅಯಾನ್ಸ್ ಹೆಂಗೆ ಮಾಡ್ಬೋದು, Mn+2 ಇರುತ್ತೆ, H2Y2- ಇರುತ್ತೆ, ಅದು ವಾಟರ್ ಆಗ್ಬಿಟ್ಟು HN-4 2H3+ ಹಂಗೆ ಬರ್ತಾ ಹೋಗುತ್ತೆ. ಸೊ ನನಗಿಲ್ಲಿ ಇಂಪಾರ್ಟೆಂಟ್ ಆಗಿ ಎರಡು ಟರ್ಮ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಟೈಟ್ರೇಷನ್ ಕರ್ವ್
ಅದು ಯಾವ್ಯಾವುದು ಅಂದರೆ ಅಬ್ಸಲ್ಯೂಟ್ ಫಾರ್ಮೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ನಾ ಮುಂಚೆನೇ ಹೇಳ್ದಂಗೆ 1:1 ರೇಷಿಯೋದಲ್ಲಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ವೆನ್ ಇಟ್ ಗೋಯಿಂಗ್ ಟು ಮೇಕ್ ವಿತ್ ಅ ಕಾಂಪ್ಲೆಕ್ಸಿಂಗ್ ಏಜೆಂಟ್ ಆರ್ ವಿತ್ ಅ ಇ ಡಿ ಟಿ ಎ. ಆ ಇ ಡಿ ಟಿ ಎಗೆ ನಾವು ವೈ ಬಿಕಾಸ್ ಇಟ್ ಗೋಯಿಂಗ್ ಟು ಅ 4 ಹೈಡ್ರೋಜನ್ ಇದೆ, ವೈ 4 ಮೈನಸ್ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಅವಾಗ ಅನ್ಪ್ರೋಟೋನೇಟೆಡ್ ಇ ಡಿ ಟಿ ಎ ಏನಾಗುತ್ತಲ್ಲ, ಎಮ್ ವೈ ಎನ್ ಮೈನಸ್ 4 ಟು ದಿ ಪವರ್ ಆಫ್ ಪ್ಲಸ್ ಆಗುತ್ತೆ. ಸೊ ನನಗೆ ಕೆ ಎಮ್ ವೈ ಮಾಡಬೇಕು. ಕೆ ಎಮ್ ವೈ ಇಸ್ ನಥಿಂಗ್ ಬಟ್ ಆಬ್ಸಲ್ಯೂಟ್ ಫಾರ್ಮೇಷನ್ ಫೋರ್ಸ್ ಕಾನ್ಸ್ಟೆಂಟ್ ಆಫ್ ಅಬ್ಸಲ್ಯೂಟ್ ಫಾರ್ಮೇಷನ್ ಏನಾಗುತ್ತೆ ಅಂತಂದರೆ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಮಾಡ್ತೀವಿ. ಅವಾಗ ಕೆ ಎಮ್ ವೈ ಬಂತು. ಇಟ್ಸ್ ಹೈಯರ್ ದಿ ಸ್ಟೆಬಿಲಿಟಿ ಅಬ್ಸಲ್ಯೂಟ್ ಕೆ ಎಮ್ ವೈ ಇಸ್ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್. ಈ ಸ್ಟೆಬಿಲಿಟಿ ಕಾನ್ಸ್ಟೆಂಟು ಜಾಸ್ತಿ ಇದ್ದಷ್ಟು ಕಾಂಪ್ಲೆಕ್ಸ್ ಫಾರ್ಮೇಷನ್ನು ಸ್ಟೇಬಲ್ ಆಗಿ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ವಿ ಹವ್ ಟೇಕನ್ ಫ್ಯೂ ಎಕ್ಸಾಂಪಲ್ಸ್ ವಿತ್ ಅ ಡಿಫ್ರೆಂಟ್ ಮೆಟಲ್ ಅಯಾನ್ಸ್. ಕೆ ಎಮ್ ವಿ ಏನಿದೆ 10^4 ಆಫ್ ಸಮ್ ನಂಬರ್ಸ್ ಬರುತ್ತೆ, ಕನ್ಫ್ಯೂಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾವು ಲಾಗ್ ತೊಗೊಳ್ತೀವಿ, ದೆನ್ ಇಟ್ ವಿಲ್ ಬಿ ಈಸಿ ಟು ಡಿಸ್ಕಸ್. ಕೆಲವೊಂದು ಏನಾಗುತ್ತೆ, ದೇ ಗೋಯಿಂಗ್ ಟು ಗೆಟ್ ದಿ ಪಿ ಹೆಚ್ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ಹ್ಯಾವಿಂಗ್ ಡಿಫ್ರೆಂಟ್ ಪಿ ಹೆಚ್. ಸೊ ಗ್ರೂಪ್ ಒನ್ ಏನಾದರೂ ಟೈಟ್ರೇಟ್ ಮಾಡಿದ್ರೆ ನಾನು ಹೇಳ್ದಂಗೆ ಇ ಡಿ ಟಿ ಇಸ್ ಎ ವರ್ಸಟೈಲ್ ಲಿಗ್ಯಾಂಡ್, ಇಟ್ ಕ್ಯಾನ್ ಬಿ ಯೂಸ್ ಇನ್ ದಿ ಟೈಟ್ರೇಷನ್ ಪರ್ಟಿಕ್ಯುಲರ್ಲಿ ಇನ್ ಎ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಆರ್ ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಟು ಪ್ರಿಪೇರ್ ದಿ ಸೊಲ್ಯೂಷನ್ಸ್. ನಮಗೆ ಇದೆಲ್ಲನೂ ಬೇಕಾಗುತ್ತೆ. ಸೊ ಏನಾಗ್ತಾ ಇದೆ ಅಂದರೆ ಲಾಗ್ ಆಫ್ ಕೆ ಎಮ್ ವೈನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ, ಅವಾಗ ನಿಮಗೆ ಮಿಯರ್ ನಂಬರ್ಸ್ ಬರ್ತಾ ಹೋಗುತ್ತೆ. ಸೊ ಅಪ್ ಟು 8-11 ಏನಿದೆಯಲ್ಲ ಗ್ರೂಪ್ 1 ಟೈಟ್ರೇಟ್ ಮಾಡ್ತೀವಿ, ಅದೇ ಥರ ಗ್ರೂಪ್ 2 ಏನಿದೆಯಲ್ಲ ಅದು 4-8 ಆಗುತ್ತೆ. ಗ್ರೂಪ್ 3 ಟೈಟ್ರೇಟೆಡ್ ಬಿಟ್ವೀನ್ 1-4 ನಾವು ಹೇಳ್ತಾ ಹೋಗ್ತೀವಿ. ಅದೇ ಥರ ಇನ್ನೊಂದು ಟರ್ಮ್ ನಾವು ಯೂಸ್ ಮಾಡ್ತೀವಿ, ಒಂದು ನಾವೇನಂತ ಕರಿದ್ವಿ ಅಬ್ಸಲ್ಯೂಟ್ ಕಾನ್ಫಿಗರೇಷನ್ ಕಾನ್ಸ್ಟೆಂಟ್ ಅಂತ ಕರೆದ್ವಿ, ಇನ್ನೊಂದಕ್ಕೆ ಕಂಡೀಷನಲ್ ಫಾರ್ಮೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಫಾರ್ಮೇಷನ್ ಕಾನ್ಸ್ಟೆಂಟ್ ಓನ್ಲಿ ಫುಲ್ಫಿಲ್ ದಿ ಅನ್ಪ್ರೋಟೋನೇಟೆಡ್ ಫಾರ್ಮ್ ಆಫ್ ಇ ಡಿ ಟಿ ಎ. ಇ ಡಿ ಟಿ ಎದು ಅನ್ಪ್ರೋಟೋನೇಟ್ ಫಾರ್ಮ್ ಮಾತ್ರ ತೊಗೊಳುತ್ತೆ. ಇ ಡಿ ಟಿ ಎ ಇಸ್ ಎ ಟೆಟ್ರಾಪ್ರೋಟಿಕ್ ಆ್ಯಸಿಡ್ ರೆಪ್ರೆಸೆಂಟೆಡ್ ಬೈ H4Y. ಸೊ ಏನಾಗುತ್ತೆ ಅಂತ, 4 ಡಿಫ್ರೆಂಟ್ ಸ್ಟೇಜಸ್ ಆಫ್ ಡಿಸೋಸಿಯೇಷನ್ ಆಫ್ ದಿಸ್ ಟೆಟ್ರಾಪ್ರೋಟೋನೋಯಿಕ್ ಆ್ಯಸಿಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್ ಫಾಲೋಸ್. ಸೊ ಅದೇನು ಮಾಡ್ತಾ ಹೋಗುತ್ತೆ, ಪ್ರತಿ ಸಲನೂ ಒಂದೊಂದು ಪ್ರೋಟಾನನ್ನು ಕೊಡ್ತಾ ಹೋಗುತ್ತೆ. ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ Y4 ಮೈನಸ್ ಆಗುತ್ತೆ. ಪ್ರತಿಯೊಂದು ಸಲ ನಾವು K1 K2 K3 K4 ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಅಪ್ಲೈಂಗ್ ದಿ ಲಾ ಆಫ್ ಮಾಸ್ ಆ್ಯಕ್ಷನ್. ಸಿನ್ಸ್ ಡ್ಯೂ ಟು ಸ್ಮಾಲ್ ದೇರ್ ಇಸ್ ಎ ಲಾಟ್ ಆಫ್ ರೋಲ್ ಇನ್ ಪಿ ಹೆಚ್ ವೆನ್ ಯು ಡೂ ದಿ ಟೈಟ್ರೇಷನ್, ಆ್ಯಸಿಡ್ ಬೇಸ್ ಟೈಟ್ರೇಷನ್ ಇರ್ಬೋದು ಅಥವಾ ನ್ಯೂಕ್ಲಿಯೋಫಿಲಿಕ್ ಟೈಟ್ರೇಷನ್ಸ್ ಇರ್ಬೋದು ಅಥವಾ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ಸ್ ಇರ್ಬೋದು, ಅಲ್ಲಿ ಇ ಡಿ ಟಿ ಐ ಯೂಸ್ ಮಾಡ್ತಾ ಇದ್ದರೆ ದಟ್ ಕೆನ್ ಬಿ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ದ ನಾರ್ಮಲಿ ಸೊಲ್ಯೂಷನ್ಸ್ ಆಫ್ ದಿ ಮೆಟಲ್ ಅಯಾನ್ಸ್ ಆರ್ ಬಫರ್ಡ್ ಸೊ ದಟ್ ದ ಪಿ ಹೆಚ್ ವಿಲ್ ಬಿ ಮೈಂಟೈನ್ಡ್, ಪಿ ಹೆಚ್ನ ಮೈಂಟೈನ್ ಮಾಡೋಕ್ಕೆ ಹಾಕ್ತಾರೆ. ಇನ್ ದಿಸ್ ವೇ ದ ಕಂಡೀಷನಲ್ ಫಾರ್ಮೇಷನ್ ಕಾನ್ಸ್ಟೆಂಟ್ K-MY MY ಅಂತಂದರೆ ಫಾರ್ಮೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇದು ಕಂಡೀಷನಲ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಕನ್ಸ್ಟ್ರಕ್ಟ್ ದಿ ಟೈಟ್ರೇಷನ್ ಕರ್ವ್ ಫ್ರಮ್ ವಿಚ್ ಇಟ್ ಈಸ್ ಪಾಸಿಬಲ್ ಟು ಜಡ್ಜ್ ಬೈ ದಿ ಫೀಸಿಬಿಲಿಟಿ ಆಫ್ ದಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಅದ್ರ ಪ್ರಕಾರ ನಾವು ನೋಡೋಕೆ ಹೋಗಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಟೈಟ್ರೇಷನ್ ಕರ್ವ್ ಆಫ್ CA2+ ವಿತ್ ಇ ಡಿ ಟಿ ಎ ತೊಗೊಳ್ಳೋಣ. ಆಬ್ಸಲ್ಯೂಟ್ ಕಾನ್ಸ್ಟೆಂಟ್ ಫಾರ್ಮೇಷನ್ K-MY ಏನಾಗ್ತಿದೆ ಅಂದರೆ 5-10^10 ಇದೆ. ಅದೇ ಥರ α4=PH=10 ಅಟ್ 0.35 ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಏನು ಮಾಡಬೇಕಾಗತ್ತೆ ಇಲ್ಲಿ, ನಾವು CA ಅಂದರೆ ಏನು ಅಂತಂದರೆ ಅಲ್ಲೆಲ್ಲ ಏನು ಮಾಡ್ತಿದ್ವಿ ನಾವು, ಪಿ ಹೆಚ್ ಹಾಕ್ತಿದ್ವಿ, ಪಿ ಹೆಚ್ ಬದಲು ಯಾವ ಮೆಟ್ಲ ಏನಿದೆಯಲ್ಲ ಆ ಮೆಟ್ಲ ಏನ ಇಲ್ಲಿ ಹಾಕ್ತಾರೆ. ಸೊ ಅವಾಗ ಏನಾಯಿತು, PCA ಆಯಿತು. ನಿಮಗೆ ಆ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಏನೇನೇ ಆಗುತ್ತೆ ಅಂತ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಟ್ ದಿ ಎಂಡ್ ಆಫ್ ದಿ ಟೈಟ್ರೇಷನ್ ಏನಾಗುತ್ತೆ, ಬಿಗಿನಿಂಗಲ್ಲಿ ಏನಾಗಿರುತ್ತೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಕೋನಿಕಲ್ ಫ್ಲಾಸ್ಕಲ್ಲಿ ಮೆಟಲ್ ಅಯಾನ್ ಸೊಲ್ಯೂಷನ್ನ ತೊಗೊಂಡಿದ್ದೀರಿ, ಬ್ಯೂರೋಟ್ರ್ ಒಳಗಡೆ ಏನು ಮಾಡಿದ್ದೀರಾ, ಏನೋ ಇದು ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಡೈಕ್ರೋಮೇಟ್ನ ಆ್ಯಡ್ ಮಾಡಿದ್ದೀರಾ. ಸೊ ಯು ಆರ್ ಪ್ಲಾಟಿಂಗ್. ಸೊ ಇನ್ ದಿ ಬಿಗಿನಿಂಗಲ್ಲಿ ಏನಾಗುತ್ತೆ, PCA ಏನಾಗಿರುತ್ತೆ, ಆಮೇಲೆ ಒನ್ ML ಆ್ಯಡ್ ಮಾಡಿದ ಮೇಲೆ ಏನಾಗುತ್ತೆ, ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗುತ್ತೆ, ಅಥವಾ 11 ML ಹಾಕಿದಾಗ ಏನಾಗುತ್ತೆ. ಈ ರೀತಿಯಾಗಿ ನಾವು ನೋಡೋಣ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಸೊ ಸ್ಟಾರ್ಟ್ ಟೈಟ್ರೇಷನ್ ಆಫ್ ದಿ ಕರ್ವ್ ಇದೆ ಅಂದರೆ ಈಗ ನಿಮ್ಗೆ ಏನಾಗ್ತದೆ, ಕೋನಿಕಲ್ ಫ್ಲಾಸ್ಕಲ್ಲಿ ಓನ್ಲಿ ದಿ ಮೆಟಲ್ ಅಯಾನ್ಸ್ ಇದೆ, ಮೆಟಲ್ ಇದೆ, ಲಿಗ್ಯಾಂಡ್ನ ಆ್ಯಡ್ ಮಾಡಬೇಕು. ಸೊ ಅದು ಅಕ್ಸೆಪ್ಟ್ ಮಾಡ್ಬೋದು, ಇಲ್ದಾರೆ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ನಿಮಗೆ ಟೈಟ್ರೇಷನ್ ಆಗ್ತದೆ. ಸ್ಟಾರ್ಟ್ ಆಫ್ ದಿ ಟೈಟ್ರೇಷನ್ ಮಾಡಿದಾಗ ತುಂಬ ಕಡಿಮೆ ಇರುತ್ತೆ. ಎ ಸ್ಟಾರ್ಟ್ ಆಫ್ ಟೈಟ್ರೇಷನ್ ವಿಚ್ ವೆನ್ ನೋ ಟೈಟ್ರೆಂಟ್ ಈಸ್ ಆ್ಯಡೆಡ್ ಟು ದಿ ಸೊಲ್ಯೂಷನ್, ಸೊಲ್ಯೂಷನ್ಸ್ ಯಾವುದೂ ಆ್ಯಡ್ ಮಾಡಿಲ್ಲ, ಬರೀ ನ್ಯೂಟ್ರಿಯೆಂಟ್ ಇದೆ ಅಂದಾಗ ನಾವು ಇದನ್ನು ಮಾಡ್ಕೊಳ್ಳೋಕ್ಕೆ ತೊಗೋಬೇಕಾಗತ್ತೆ. ಸ್ಟಾರ್ಟ್ ಆಫ್ ದಿ ಟೈಟ್ರೇಷನ್ ಏನಾಗುತ್ತೆ,
ಪಿ ಸಿ ಎ ಏನಾಯಿತು ಟೂ ಅಂತ ನಮಗೆ ಬರ್ತಾ ಹೋಗುತ್ತೆ. ಅಟ್ ದಿ ಸ್ಟಾರ್ಟ್ ಆಫ್ ದಿ ಟೈಟ್ರೇಷನ್ ವೆನ್ ನೋ ಟೈಟ್ರೆಂಟ್ ಇ ಡಿ ಟಿ ಎ ಇಸ್ ಆ್ಯಡೆಡ್ ಟು ದಿ ಸೊಲ್ಯೂಷನ್, ಓನ್ಲಿ ಸಿ ಎ ಟು ಪ್ಲಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್. ದ ಕಾನ್ಸಂಟ್ರೇಷನ್ ಆಫ್ ಸಿ ಎ ಟು ಪ್ಲಸ್ ಕ್ಯಾನ್ ಬಿ ಗಿವನ್ ಆ್ಯಸ್ ನಮಗೆ ಕ್ಯಾಲ್ಕುಲೇಷನ್ ಮಾಡ್ತು. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, 1 ml ಆ್ಯಡ್ ಮಾಡ್ತಾ ಹೋಗ್ತೀವಿ. ಇಮ್ಯಾಜಿನ್ ದಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ 1 ml, ಸೊ ಯು ಹ್ಯಾವ್ ಟೇಕನ್ 10 ml ಆಫ್ ದಿ ಸೊಲ್ಯೂಷನ್ ಇನ್ ಎ ಕೋನಿಕಲ್ ಫ್ಲಾಸ್. ಅದಕ್ಕೆ 1 ml ರನ್ ಮಾಡ್ತೀರಾ, ಅವಾಗ ಏನಾಯ್ತದ್ದು 11 ಆಯಿತು. ಸೊ ನಿಮಗೆ ಬ್ಯೂರೇಟ್ ರೀಡಿಂಗ್ ಎಲ್ಲಿಗೆ ಬರ್ತಾ ಇದೆ ಅಂತಂದರೆ 9 ಬರ್ತಾ ಇದೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಪಿ ಸಿ ಎನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಆಫ್ಟರ್ ದ ಆ್ಯಡ್ ಆಫ್ 1 ml. ನೆಕ್ಸ್ಟು ಅರ್ಥ ಈಕ್ವಲೆಂಟ್ ಪಾಯಿಂಟ್ ಅಥವಾ ಎಂಡ್ ಪಾಯಿಂಟ್ ಅಂತ ಏನು ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ ವೆನ್ 10 ml ಆಫ್ ದಿ ರಿಯಾಕ್ಟೆಂಟ್ ಸೊಲ್ಯೂಷನ್ ಇ ಡಿ ಟಿ ಎ ಇಸ್ ಆ್ಯಡೆಡ್ ಟು ದಿ ಸೊಲ್ಯೂಷನ್, 10 ml ಆಫ್ ಸಿ ಎ ಪ್ಲಸ್ ವಿಲ್ ರಿಯಾಕ್ಟ್ ವಿತ್ ಇ ಡಿ ಟಿ ಎ, ಇಟ್ ವಿಲ್ ಫಾರ್ಮ್ ಎ ಕಾಂಪ್ಲೆಕ್ಸ್. ಒಟ್ 10 ml ಹಾಕ್ತಿದ್ದೀವಿ ಅಂದರೆ ಎಕ್ಸಾಕ್ಟ್ಲಿ 10 ml ತೊಗೊಂಡು ಕಂಪ್ಲೀಟ್ಲಿ ರಿಯಾಕ್ಷನ್ನು ಕಂಪ್ಲೀಟ್ ಆಗಿಬಿಡುತ್ತೆ. ಟೋಟಲ್ ವಾಲ್ಯೂಮ್ ಕೋನಿಕಲ್ ಫ್ಲಾಸ್ಕಲ್ಲಿ ಏನಿಷ್ಟಿರುತ್ತೆ 20 ಇರುತ್ತೆ. ಹಂಗಾಗಿ ಸಿ ಎ ವೈ ಟು ಮೈನಸ್ ಏನಾಗುತ್ತೆ ಅಂದರೆ 0.005 molar ಆಗುತ್ತೆ. ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ದ ಕಾನ್ಸಂಟ್ರೇಷನ್ ಸಿ ಎ ಟು ಪ್ಲಸ್ ವಿಲ್ ಬಿ ಈಕ್ವಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ಇ ಡಿ ಟಿ ಎ. ಸೊ ಅವಾಗ ಏನಾಯಿತು, ಇ ಡಿ ಟಿ ಎ ಪ್ರೆಸೆಂಟ್ ಇನ್ ಆಲ್ ದಿ ಫಾರ್ಮ್ಸ್, ಸೊ ದ ಕಾನ್ಸಂಟ್ರೇಷನ್ ಆಫ್ ಇ ಡಿ ಟಿ ಎ ಇಸ್ ಗಿವನ್ ಬೈ ಸಿ ಬೈ, ಅದಕ್ಕೋಸ್ಕರ ಸಿ ಎ ಟು ಪ್ಲಸ್ ಇಸ್ ಈಕ್ವಲ್ ಟು ಸಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕಂಡೀಷನ್ ಹಾಕ್ತಾ ಇದ್ದೀನಿ. ಹಾಗಾಗಿ ಕಂಡೀಷನಲ್ ಫಾರ್ಮೇಷನ್ ಕಾನ್ಸ್ಟೆಂಟ್ನ ನಾನು ತೊಗೋಬೇಕಾಗತ್ತೆ. ಸೊ ಕಂಡೀಷನಲ್ ಕಾನ್ಸ್ಟೆಂಟ್ ಫಾರ್ಮೇಷನ್ 1.8 × 10^10 ಬರ್ತಾ ಇದೆ. ಸೊ ಸಿ ಎ ಕಾನ್ಸಂಟ್ರೇಷನ್ ಸಿ ಎ ಟು ಪ್ಲಸ್ ಇಸ್ ಇಕ್ವಲ್ ಟು ಸಿ ವೈ ಆಗಿರೋದಕ್ಕೋಸ್ಕರ ಸೊ ನಾನು ಸಿ ಎ ಟು ಪ್ಲಸ್ದು ಕಾನ್ಸಂಟ್ರೇಷನ್ ಮಾಡ್ಕೊಳ್ತೀನಿ. ಪಿ ಸಿ ಎದನ್ನು ನಾನು ಅಟ್ ಈಕ್ವಲೆಂಟ್ ಪಾಯಿಂಟು 6.28 ನಿಮಗೆ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ, ಯೂಸಿಂಗ್ ದಿ ಲಾ ಆಫ್ ಮಾಸ್ ಆ್ಯಕ್ಷನ್ ಹಾಕ್ಕೊಂಡು ಕ್ಯಾಲ್ಕುಲೇಷನ್ನ ಮಾಡ್ತೀರಾ. ನಾಲ್ಕನೇದು, ಈಗ 10 ml ಈಕ್ವಲೆಂಟ್ ಪಾಯಿಂಟ್ ಬಂದಿದೆ, ಎಂಡ್ ಪಾಯಿಂಟ್ ಬಂದಿದೆ, ಅದಾದಮೇಲೆ ನಾನು 1 ml ಹಾಕ್ತೀನಿ ಅಂದಾಗ ಏನಾಗುತ್ತೆ ಅಂತ ನೋಡೋಣ. ಅವಾಗ ನಾನು ಸಿ ಎ ವೈ ಟು ಮೈನಸ್ ಮಾಡಿದಾಗ 4.7 ಕಾನ್ಸಂಟ್ರೇಷನ್ ಅಂತ ಹೋಗುತ್ತೆ. ಸೊ 1 ml ಆಫ್ ಇ ಡಿ ಟಿ ಎ ಎಕ್ಸಸ್ ಇದೆ, ಹಾಗಾಗಿ ನಾನು ಸಿ ವೈನ ಕ್ಯಾಲ್ಕುಲೇಟ್ ಮಾಡಿದ್ರೆ 4.76 ಬಂತು. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಹಾಕ್ಕೊಳ್ತಾ ಹೋಗ್ತೀನಿ. ಇಲ್ಲೂ ಕಂಡೀಷನಲ್ ಮಾಡಿ ಪಿ ಸಿ ಎನ ಕ್ಯಾಲ್ಕುಲೇಟ್ ಮಾಡ್ತೀನಿ, 9.26 ಬಂತು. ಇದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಆ ಸಿಂಪಲ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಿಕೊಂಡು ನೀವೇನು ಮಾಡ್ತಾ ಇರ್ತೀರಾ ಅಂತಂದರೆ ಕ್ಯಾಲ್ಕುಲೇಷನ್ನ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಏನು ತುಂಬ ಕಷ್ಟ ಇಲ್ಲ. ನೀವೇನು ಮಾಡ್ತೀರಾ ಅಂದರೆ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀರಾ. ನೋಡ್ತಾ ಹೋಗೋಣ ಹೇಗಾಗತ್ತೆ ಅಂತ. 0 volume ಇದ್ದಾಗ 2 ಇತ್ತು, 1 ಹಾಕಿದಾಗ 2.09 ಬಂತು. ಅದೇ ಥರ ನಾನು 10 to 11 ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೀವು 5 ಕ್ಯಾಲ್ಕುಲೇಟ್ ಮಾಡಿದ್ರೆ 2.48 ಆಗುತ್ತೆ. 10 to 6.28 ಬಂತು, 11 to 9.26 ಬಂತು, 12 9.56 ಆಯಿತು. ವೆನ್ ಪಿ ಸಿ ಎ ಈಸ್ ಪ್ಲಾಟೆಡ್ ಎಗೇನೆಸ್ಟ್ ದಿ ವಾಲ್ಯೂಮ್ ಆಫ್ ಇ ಡಿ ಟಿ ಎ ಆ್ಯಡೆಡ್ ಏನು ಬರುತ್ತಲ್ಲ ಗ್ರಾಫು, ಅದು ಎಸ್ ಶೇಪ್ ಗ್ರಾಫ್ ಬರುತ್ತೆ. ಆ ಗ್ರಾಫ್ ವಿಸಿನಲ್ಲಿ ಈಕ್ವಲೆಂಟ್ ಪಾಯಿಂಟ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಕರ್ವ್ ಅಂತ ಕರಿತೀವಿ. ಪಿ ಸಿ ಎ ವಾಲ್ಯೂಮ್ ಆಫ್ ಇ ಡಿ ಟಿ ಎ ಬಿಗ್ನಿಂಗಲ್ಲಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದಾದಮೇಲೆ ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ ಇ ಡಿ ಟಿ ಎ ಏನಾಗ್ತಾ ಹೋಗುತ್ತೆ, ಪಿ ಸಿ ಎ ವ್ಯಾಲ್ಯೂಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಕ್ವಲೆಂಟ್ ಪಾಯಿಂಟ್ ಎಲ್ಲಿ ಬರುತ್ತಲ್ಲ ಆ ಪಿ ಸಿ ಎಗೆ ಕರೆಸ್ಪಾಂಡಿಂಗ್ ಆಗಿರುವಂಥ ಇಂಡಿಕೇಟರ್ಗಳನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವ ಇಂಡಿಕೇಟ್ರು ಈ ಟೈಟ್ರೇಷನ್ಗೆ ಸೂಟಬಲ್ಲು, ಯಾಕೆ ಅದು ಸೂಟಬಲ್ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಮೆಟಲ್ ಅಯಾನ್ ಇಂಡಿಕೇಟರ್ ಥೀರಿ ಅಂತ ಹೇಳ್ತಾರೆ, ಅದನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಟೈಟ್ರೇಷನ್ ಕರ್ವ್ ಫಾರ್ ದಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಆ್ಯಸಿಡ್ ಬೇಸ್ ಟೈಟ್ರೇಷನ್ಗೆ. ಆ್ಯಸಿಡ್ ಬೇಸ್ ಟೈಟ್ರೇಷನ್ಗೆ ನಾವು ನ್ಯೂಟ್ರಲೈಸೇಷನ್ ಕರ್ವ್ ಅಂದಂಗೆ, ಇದಕ್ಕೆ ಕಾಂಪ್ಲೆಕ್ಸೋಮೆಟ್ರಿಕ್ ಕರ್ವ್ಸ್ ಅಂತ ಕರೀತಾರೆ. ಇಲ್ಲೇನು ಮಾಡ್ತೀವಿ, ಪಿ ಆಫ್ ದಿ ಮೆಟಲ್ ಅಯಾನ್ ಯಾವುದಿದೆಯಲ್ಲ ಅದರದ್ದು ಏನಾಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನಮಗೆ ಟೈಟ್ರೇಷನ್ ಕರ್ವ್ ಬರುತ್ತೆ. ಟೈಟ್ರೇಷನ್ ಕರ್ವ್ ವಿಲ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ ವಿಚ್ ಇಂಡಿಕೇಟರ್ ಐ ಆಮ್ ಗೋಯಿಂಗ್ ಟು ಯೂಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟೈಟ್ರೇಷನ್ ಎಗೇನ್. ಬಟ್ ಇ ಡಿ ಟಿ ಎ ಸೊಲ್ಯೂಷನ್ಸ್ ಏನಿದೆಯಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಪಿ ಹೆಚ್. ಹಂಗಾಗಿ ನಾವು ಬಫರ್ ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ಜೊತೆಗೆ ಇಂಡಿಕೇಟರ್ನು ಯೂಸ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.